ಈ ಕಚ್ಚಾಟ ಎಲ್ಲ ಬಿಟ್ಟು ಪಕ್ಷಕ್ಕಾಗಿ ಒಂದಾಗಿ ಕೆಲಸ ಮಾಡಿ ಅಂತ ಸಮಾವೇಶದಲ್ಲಿ ರೆಬಲ್ಸ್ಗೆ ರಾಹುಲ್ ಗಾಂಧಿ ವಾರ್ನಿಂಗ್ ಮಾಡಿದ್ದಾರೆ. ಈ ಕಚ್ಚಾಟ ಎಲ್ಲ ಬಿಟ್ಬಿಟ್ಟು ಪಕ್ಷಕ್ಕಾಗಿ ಒಂದಾಗಿ ಕೆಲಸ ಮಾಡಿ ಅಂತ ಸಮಾವೇಶದಲ್ಲಿ ರೆಬಲ್ಸ್ಗೆ ರಾಹುಲ್ ಗಾಂಧಿ ವಾರ್ನ್ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಗ. ವೇದಿಕೆ ಮೇಲೆ ಇಬ್ರಿಗೂ ಕೂಡ ರಾಗ ಖಡಕ್ ಸೂಚನೆಯನ್ನ ಕೊಟ್ರು. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲದೆ ಇದ್ರೆ ನಿಮಗೆ ಕಷ್ಟ ಆಗೋದು, ನಿಮಗೆ ನಷ್ಟ ಆಗೋದು, ಮುನಿಯಪ್ಪಾಜಿ ಅವರೇ ಯೋಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಾಜಿ ಆಗಿರೋ ರಮೇಶ್ ಕುಮಾರ್ ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ, ಕಳ್ಕೊಳ್ಳೋದು ನೀವೇ. ಈ ಹಿಂದೆ ಭಿನ್ನಾಭಿಪ್ರಾಯ ಇರಲಿಲ್ಲ, ಅಧಿಕಾರವನ್ನು ಹಿಡಿದಿದ್ವಿ. ಈಗಲೂ ಕೂಡ ಒಂದಾದರೆ ಕೇಂದ್ರದಲ್ಲಿ ನಮಗೆ ಅಧಿಕಾರ ಸಿಗುತ್ತೆ, ರಾಜ್ಯ ನಾಯಕರಿಗೆ ಸಲಹೆ ನೀಡಿದ್ದಾರೆ ರಾಹುಲ್ ಗಾಂಧಿ. ಸಮಾವೇಶ ಒಂದರಲ್ಲೇ ರೆಬಲ್ಸ್ಗೆ ರಾಹುಲ್ ಗಾಂಧಿ ವಾರ್ನ್ ಮಾಡಿದ್ರು, ಎಚ್ಚರಿಕೆಯಿಂದ ಇರಿ, ಗೆಲ್ಲಿಸುವಂಥ ಕೆಲಸ ನಿಮ್ಮ ಮೇಲಿದೆ ಅಭ್ಯರ್ಥಿಗಳನ್ನು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಮಾಜಿ ಆಗಿರುವಂತಹ ರಮೇಶ್ ಕುಮಾರ್ ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ, ಆದರೆ ನೀವು ಹಾಲಿ ಸಚಿವರಾಗಿದ್ದೀರಿ, ನೀವು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಾಗಿ ಯೋಚನೆ ಮಾಡಿ, ಇದನ್ನೆಲ್ಲ ಬಿಟ್ಟು ಕಚ್ಚಾಟ ಬಣ ಬಡದಾಟ ಇದನ್ನೆಲ್ಲ ಬಿಟ್ಟುಬಿಟ್ಟು ದಯವಿಟ್ಟು ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಕೋಲಾರದ ವಿಚಾರದಲ್ಲಿ ಎರಡು ಬಣ ಇದೆ, ರಮೇಶ್ ಕುಮಾರ್ ಬಣ, ಮುನಿಯಪ್ಪ ಅವ್ರ ಬಣ. ಬಣ ಬಡಿದಾಟದಲ್ಲಿ ಮಧ್ಯ ನ್ಯೂಟ್ರಲ್ ಅಭ್ಯರ್ಥಿ ಗೌತಮ್ ಅವ್ರಿಗೆ ಈಗ ಪಕ್ಷ ಮಣೆ ಹಾಕಿದೆ, ಟಿಕೆಟ್ ಅನ್ನ ಕೂಡ ಕೊಟ್ಟಿದೆ. ಸೊ ಎಲ್ಲೋ ಒಂದ್ ಕಡೆ ಮುನಿಯಪ್ಪ ಅವರು ನಾನು ಯಾವುದೇ ಕಾರಣಕ್ಕೂ ಕೂಡ ಗೌತಮ್ ಪರವಾಗಿ ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಬಣ ಬಡಿದಾಟದಿಂದ ಎಲ್ಲೋ ಒಂದ್ ಕಡೆ ಕೋಲಾರ ಕ್ಷೇತ್ರವನ್ನ ಕಳ್ಕೊಳ್ಬಹುದು ಅನ್ನುವಂತಹ ಆತಂಕ ಕಾಂಗ್ರೆಸ್ಗಿದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು